ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ದೀಪಾಲಂಕಾರ. ಈ ಬಾರಿಯ ದಸರಾ ಲೈಟಿಂಗ್ಸ್ ಜಗಮಗಿಸ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಳೆಯ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಆದ್ರೆ ಇವತ್ತಿನ ಈ ಚಿತ್ರಣವನ್ನ ಗಮನಿಸ್ತಾ ಇದೀವಿ. ಮೈಸೂರಿನಾದ್ಯಂತ ಬಹುತೇಕ ಎಲ್ಲ ರಸ್ತೆಗಳು ಫುಲ್ ಆಗಿದ್ದಾವೆ. ನಾವಿರುವಂಥದ್ದು ಮೈಸೂರಿನ ಪ್ರಮುಖ ಸರ್ಕಲ್ ವಿದ್ಯಾಪೀಠ ಸರ್ಕಲ್ನಲ್ಲಿ. ವಿದ್ಯಾಪೀಠದ ಈ ಸರ್ಕಲ್ನ ದೃಶ್ಯಗಳನ್ನು ತೋರಿಸ್ತೀನಿ. ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಬಹುತೇಕ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲ ರಸ್ತೆಗಳು ಫುಲ್ ಆಗಿರುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಮೈಸೂರು ಪ್ಯಾಲೇಸ್ಗೆ ಜನ ವಿಸಿಟ್ ಕೊಟ್ಟರು, ಪ್ರಮುಖವಾದಂಥ ವೃತ್ತಗಳಿಗೆ ವಿಸಿಟ್ ಕೊಟ್ಟರು. ಎಲ್ಲ ಕಡೆ ಜಗಮಗಿಸುವಂಥ ಲೈಟಿಂಗ್ಸ್ ಅಳವಡಿಸಲಾಗಿದೆ. ಆ ದೃಶ್ಯಗಳನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ನಿಮಗೆ ತೋರಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಬಹುತ್ವದ ಸಮೃದ್ಧ ಭಾರತ ಅಂಬೇಡ್ಕರ್ ಅವರ ಚಿತ್ರಣವನ್ನು ಗಮನಿಸಬಹುದು. ಅದಾದ ನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಣ, ಅದಾದ ನಂತರದಲ್ಲಿ ವಿಶ್ವದ ಪ್ರಥಮ ಸಂಸತ್ತು ಅನುಭವ ಮಂಟಪದ ಚಿತ್ರಣ ಇದೆ. ಇನ್ನು ಪ್ರಜಾಪ್ರಭುತ್ವದ ಮುನ್ನುಡಿ ಬುದ್ಧನಿಂದ ಪ್ರತಿಪಾದನೆ ಆಗಿರುವಂಥದ್ದು. ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಡೆಲ್ಗಳನ್ನು ಇಟ್ಕೊಂಡು ಜನರನ್ನು ಆಕರ್ಷಿಸುವಂಥ ಲೈಟಿಂಗ್ಸ್ಗಳು ನಗರದ ಅಂದರೆ ಮೈಸೂರಿನ ಬಹುತೇಕ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಇದೆ. ಸೊ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಇದು ವಿದ್ಯಾಪೀಠ ಸರ್ಕಲ್ನ ದೃಶ್ಯ. ಸಹಜವಾಗಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಈ ಸಮಯದಲ್ಲಿ ಇರೋದಿಲ್ಲ. ಆದರೆ ದಸರಾದ ಈ ಒಂದು ಗುಂಗೇನಿದೆ, ಜನರನ್ನ ನಿದ್ದೆಗೆಡಿಸುವಂತೆ ಮಾಡಿದೆ. ನಾಳೆಯ ಜಂಬೂ ಸವಾರಿಗೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಇವತ್ತಿನ ಈ ಲೈಟಿಂಗ್ಸ್ ಏನಿದೆ, ಇವತ್ತು 9ನೇ ದಿನ, ನಿರಂತರ 9 ದಿನಗಳ ಕಾಲ ಈ ಒಂದು ಲೈಟಿಂಗ್ಸ್ ನಡೀತಾ ಇರುವಂಥದ್ದು. ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಈ ಲೈಟಿಂಗ್ಸ್ಗಳ ಮುಂದೆ ನಿಂತ್ಕೊಂಡು ಸೆಲ್ಫಿಗಳನ್ನು ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಅನ್ನದೇನೆ, ವಯಸ್ಸಾದವರು ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೀಗಾಗಿ ಈ ಲೈಟಿಂಗ್ಸ್ ಏನಿದೆ, ಜನರ ಸಂಭ್ರಮವನ್ನು, ಈ ದಸರಾ ಸಂಭ್ರಮವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಭಾಗದಲ್ಲಿ ಶ್ರೀಕಂಠದತ್ತ ಒಡೆಯರವರ ಭಾವಚಿತ್ರವನ್ನು ದೊಡ್ಡದಾಗಿ ಲೈಟಿಂಗ್ಸ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ರೀತಿಯಾಗಿ ಜನರನ್ನು ಆಕರ್ಷಣೆಗೊಳಪಡಿಸ್ತಾ ಇದೆ ಮೈಸೂರಿನ ಲೈಟಿಂಗ್ಸ್ಗಳು. ಕೆಲವೊಂದಿಷ್ಟು ದಿನಗಳ ಕಾಲ ಈ ರೀತಿಯಾದಂಥ ಲೈಟಿಂಗ್ಸ್ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಅರುಣ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.